अरे सर बने बने सर न्यू बने सर मैडम सिद्धरामय्य अवर भेटी बंद मैडम भेटी ऐन भेटी विधानसभा क्षेत्र चुनाव कांग्रेस पक्ष अधिकृत अभ्यर्थिया घोषणा सो अगर अभिनंदने सल सो ना फोन संजे नाकु गंटे भेटी आगे चुनाव प्रचार कार्य अभ्यर्थिया ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಜನಗಳು ಜನಸಾಮಾನ್ಯರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸಪೋರ್ಟ್ ಒಂದು ಹೆಣ್ಮಗಳು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದು ತುಂಬ ಖುಷಿ ಪಡ್ತಿದ್ದಾರೆ ಸೊ ಅವರೆಲ್ಲರೂ ಸಪೋರ್ಟ್ ನನಗೆ ಮಾಡ್ತಿದ್ದಾರೆ ಅಂತ ಸರ್ ಕ್ಷೇತ್ರ ದೊಡ್ಡದಿದೆ ಅದರಿಂದ ಅದರ ಅರಿವು ಇದೆ ರಾಜಕೀಯ ನನಗೆ ಮೊದಲೇನಿಲ್ಲ ನಾನು ಚಿಕ್ಕವಳಿಂದ ರಾಜಕೀಯ ನೋಡ್ತಾ ಬಂದಿದ್ದೀನಿ ನನ್ನ ತಂದೆ ಸಲ್ಲಿಸೋರು ಸೊ ನನಗೆ ರಾಜಕೀಯ ಮೊದಲೇನಂತ ಅನಿಸ್ತಾ ಇಲ್ಲ ಸೊ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಜನರ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಅದರ ಬಗ್ಗೆ ಮಾತ್ರ ನಾನು ಗಮನ ಹರಿಸ್ತೀನಿ ಒಳ್ಳೆ ಸಮಾಜದ ಸೇವೆ ಮಾಡ್ಕೊಂಡು ಸಮಾಜಮುಖಿ ಆಗಿ ಕೆಲಸ ಮಾಡ್ತೀನಿ ಮತದಾರರು ಯಾಕೆ ಕುಸುಮಾ ಅವರಿಗೆ ವೋಟ್ ಹಾಕಬೇಕಾಗುತ್ತೆ ಸರ್ ಒಬ್ಬ ಉದ್ಯಾವಂತ ಮಹಿಳೆ ರಾಜಕೀಯ ಪ್ರವೇಶ ಮಾಡ್ತಿರೋದು ಈಗಿನ ಸಂದರ್ಭದಲ್ಲಿ ಬಹಳ ಉತ್ತಮವಾದ ಸಂದರ್ಭ ನಮ್ಮ ಮಹಿಳೆಯರ ಒಂದು ಏನು ಕುಂದುಕೊರತೆಗಳಿದೆ ಏನು ಅವರ ಏನು ವಾಯ್ಸ್ ಒಪಿನಿಯನ್ಸ್ ಇರುತ್ತೆ ಅವರಿಗೆ ಅದನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು ಸೊ ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ನಮ್ಮ ತೊಂದರೆಗಳು ನಮ್ಗಳಿಗೆ ಏನಾಗ್ತಿದೆ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತಿದೆ ದೈಹಿಕ ಅತ್ಯಾಚಾರಗಳಾಗಲಿ ಮಾನಸಿಕ ಅತ್ಯಾಚಾರಗಳಾಗಲಿ ಎಷ್ಟೋ ಜನ ತುಂಬ ನೋವು ಅನುಭವಿಸ್ತಿರ್ತಾರೆ ಅಂತ ಹೆಣ್ಮಕ್ಳಿಗೆಲ್ಲ ಒಂದು ಧ್ವನಿಯಾಗಿ ನಾನು ಈ ರಾಜಕೀಯ ಪ್ರವೇಶ ಮಾಡಿದ್ದೀನಿ ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರ ಮನೆ ಮಗಳು ಅಂತ ತಿಳ್ಕೊಂಡು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಕ್ಷೇತ್ರ ಸಮಸ್ಯೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಅರಿವಿದೆ ಅಂದ್ರೆ ಯಾಕಂತಂದ್ರೆ ಸಹಜವಾಗಿ ಕೂಡ ಎಕ್ಸ್ಪೆಕ್ಟ್ ಆಗುತ್ತೆ ಅದನ್ನ ವ್ಯವಸ್ಥೆ ಬಂದಿದೆ ಸರ್ ನಾನು ರಾಜರಾಜೇಶ್ವರಿ ಕ್ಷೇತ್ರ ನನಗೆ ಹೊಸದೇನಲ್ಲ ನಾನು ಬೇರೆ ಕ್ಷೇತ್ರದಿಂದ ಬಂದಿರೋ ಅಂತ ಹೆಣ್ಮಗಳಲ್ಲ ಅದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂತ ಹೆಣ್ಮಗಳು ಅದರ ಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆಗಳ ಅರಿವು ನನಗೆ ಖಂಡಿತ ಇದೆ ಯಾಕಂದ್ರೆ ನಾನು ಅಲ್ಲೇ ಬೆಳೆದಿರುವಂತ ಹೆಣ್ಮಗಳಾಗಿರೋದ್ರಿಂದ ನಾನು ಆ ಸಮಸ್ಯೆಗಳನ್ನ ಅನುಭವಿಸಿರೋಳೆ ಸೊ ಅದರಿಂದ ನನಗೆ ಅದರ ಅರಿವಿದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಮೇಡಮ್ ರಾಜಕೀಯ ಪ್ರವೇಶ ಅನ್ನೋದು ನೀವು ಅನ್ಕೊಂಡಿರೋ ಆಗಬೇಕು ಸಮಾಜ ಸೇವೆ ಮಾಡೋದಕ್ಕೆ ರಾಜಕೀಯ ಒಂದು ಪ್ಲಾಟ್ಫಾರ್ಮ್ ಬೇಕಾಯಿತು ನಾನು ಬರ್ತೀವಿ ಅಂತ ಅಂದ್ಕೊಂಡು ಮಾತ್ರ ಬರಬೇಕು ಉದ್ದೇಶ ನಾನು ಯಾವುದೇ ಏನೋ ಏನೋ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೊಂಡೇನು ಇರಲಿಲ್ಲ ನಮಗೊಂದು ಅವಕಾಶ ಸಿಕ್ಕಿದೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಯಾಕೆ ಹೆಚ್ಚು ಜನಗಳು ಸಹಾಯ ಮಾಡಬಾರ್ದು ಸಮಾಜ ಮುಖಿಯಾಗಿ ಯಾಕೆ ಕೆಲಸ ಮಾಡಬಾರ್ದು ಅಂತ ಅನಿಸ್ತು ಸೊ ಅದರಿಂದ ನಾನು ರಾಜಕೀಯಕ್ಕೆ ಸರ್ ನಾನು ಪ್ರತಿಸ್ಪರ್ಧಿಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಏನು ಮಾತಾಡಲಿಕ್ಕೂ ಹೋಗೋದಿಲ್ಲ ನನ್ನ ಮುಖ್ಯ ಧ್ಯೇಯ ಏನಿದೆ ಜನಗಳ ಸೇವೆ ಅದು ಮಾತ್ರ ನಾನು ಗಮನ ಹರಿಸ್ತೀನಿ ಹೊರತು ಯಾರು ನನಗೆ ಪ್ರತಿಸ್ಪರ್ಧಿ ಆಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಏನನ್ನು ಇಟ್ಕೊಂಡು ವೋಟ್ ಕೇಳ್ತೀರಿ ಅಂದ್ರೆ ಯಾವ ತರ ಒಂದಷ್ಟು ಅಜೆಂಡಾಗಳು ಉದ್ದೇಶಗಳೆಲ್ಲ ಇರ್ತಾವಲ್ಲ ಸರ್ ರಾಜರಾಜೇಶ್ವರಿ ನಗರ ಕ್ಷೇತ್ರ ನಿಮ್ಗೆ ತಿಳಿದಿರೋ ಹಾಗೆ ತುಂಬಾ ದೊಡ್ಡ ಕ್ಷೇತ್ರ ನಾವು ಒಂದೇ ಸಮಸ್ಯೆ ಇದೆ ಇಡೀ ಕ್ಷೇತ್ರದಲ್ಲಿ ಒಂದೇ ಸಮಸ್ಯೆ ಅಂತ ಹೇಳಿಕ್ ಬರೋದಿಲ್ಲ ಒಂದು ಏರಿಯಾದಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಬೇರೆ ಬೇರೆ ವಿಧವಾದ ಸಮಸ್ಯೆಗಳಿರುತ್ತೆ ನೀರಿನ ಸಮಸ್ಯೆ ಇರ್ಬೋದು ಅಥವಾ ರಸ್ತೆಗಳು ಸರಿಯಾಗದೇ ಇರ್ಬೋದು ಅಥವಾ ಉತ್ತಮ ಶಿಕ್ಷಣ ದೊರಕದೇ ಇರ್ಬೋದು ಸೊ ಈ ಥರ ಬೇರೆ ಬೇರೆ ಸಮಸ್ಯೆಗಳಿದೆ ಸೊ ಆ ಸಮಸ್ಯೆಗಳನ್ನೆಲ್ಲ ನಾನು ಅರ್ಥಕೊಂಡು ಅದ್ರ ಬಗ್ಗೆ ಯಾವ ರೀತಿ ನಾನು ಒಂದು ಸರ್ಕಾರದ ಇನಿಷಿಯೇಟಿವ್ಸ್ ಆಗಲಿ ಅಲೈನ್ಸಸ್ ಏನು ಕರೆಕ್ಟ್ ರೀತಿಯಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಆಗಲಿ ಒಂದು ಕ್ವಾಲಿಟಿ ವರ್ಕ್ಗಳಿಗಾಗಲಿ ಆದ್ಯತೆ ಕೊಟ್ಟು ಆ ಸಮಸ್ಯೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ತಮ್ಮ ಅತ್ತೆಯವರು ಹೇಳಿಕೆ ಇರೋದು ಇನ್ನೊಂದು ಕಡೆ ಮೈನಸ್ ಆಗುತ್ತೆ ಸರ್ ಅವ್ರು ದೊಡ್ಡವರು ಇದ್ದಾರೆ ಅವ್ರು ಏನೇ ಮಾತಾಡಿದ್ರು ನನಗೆ ಆಶೀರ್ವಾದ ಅಂತ ಅನ್ಕೊಂತೀನಿ ಸೊ ಮಾತಾಡ್ ದೊಡ್ಡವರು ಅವ್ರಿಗೆ ಅಧಿಕಾರ ಇದೆ ಮಾತಾಡಲಿಕ್ಕೆ ಸೊ ನಾನು ಕೇಳೋದು ನನ್ನ ಧರ್ಮ ನಾನು ಅದಕ್ಕೆ ಬದ್ವಾಳ್ಕೊಂಡು ನೀವು ಪ್ರಚಾರ ಮಾಡದೇ ಇರೋ ಥರ ಏನಿಲ್ಲ ಸರ್ ನಾನು ಯಾವ ಹೆಸರನ್ನು ಬಳಸ್ಕೊಂಡು ಪ್ರಚಾರ ಮಾಡ್ತಿಲ್ಲ ಇದುವರೆಗೂ ನಾನು ಹಿಂದೆನೂ ಅವ್ರ ಹೆಸರಿಗೆ ಯಾರ ಹೆಸರು ರವಿಯವ್ರ ಹೆಸರು ಇಟ್ಕೊಂಡು ನಾನೇನು ಹಿಂದೆನೂ ಯಾವುದೇ ರೀತಿಯಾದ ಏನೋ ಅವ್ರ ಘನತೆಗೆ ತಕ್ಕ ಬರೋ ಅಂಥ ಕೆಲಸಗಳನ್ನ ಯಾವತ್ತೂ ಹಿಂದೆ ಮಾಡಿಲ್ಲ ಮುಂದೆನೂ ಮಾಡೋದಿಲ್ಲ ಅಂತ ಥ್ಯಾಂಕ್ ಯು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್ ಅದೇನು ಅದೇ ಕ್ವಶನ್ ಅದೇ ಕ್ವಶನ್ ಕೈಯಲ್ಲ
ನಾವು ನಮ್ಮ ಅಭ್ಯರ್ಥಿ ಹೇಳಿದಾಗ ನಮ್ಮ ಚುನಾವಣೆ ನಾವು ಯಾವ ರೀತಿ ಚುನಾವಣೆನ ಪ್ರಾರಂಭ ಮಾಡಬೇಕು ಯಾವ ರೀತಿ ಜನರ ಮುಂದೆ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಯಾವ ಥರ ಚುನಾವಣೆ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದನ್ನು ಸೆಕೆಂಡ್ ಮತ್ತು ನಮಗೆ ಕಾಂಗ್ರೆಸ್ ಹೊಸ ಪಕ್ಷ ಅಲ್ಲ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಪೂರ್ವ ಹೋರಾಟ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಕಾರ್ಯಕ್ರಮಗಳಿವೆ ತನ್ನದೇ ಆದಂಥ ಹೋರಾಟವನ್ನು ಮಾಡ್ಕೊಂಡಿದೆ ಈ ರಾಷ್ಟ್ರದ ಉದ್ದಕ್ಕೂ ಅನೇಕ ಅಭಿವೃದ್ಧಿ ಮತ್ತು ಸಮಸ್ಯೆಗಳು ಜನಪರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಮತ್ತು ಈ ರಾಷ್ಟ್ರ ಪ್ರಜಾಪ್ರಭುತ್ವ ಬಂದಾಗಲೇ ಜಾತ್ಯಾತೀತ ರಾಷ್ಟ್ರ ಅಂತ ಯಾವುದೋ ಒಂದು ಪಕ್ಷ ಘೋಷಣೆ ಮಾಡಿದೆ ಅವತ್ತಿನ ಸ್ವತಂತ್ರ ಪಡೆದಂಥ ಅನೇಕ ಹುತಾತ್ಮರು ಸೇರಿ ಜಾತ್ಯಾತೀತ ರಾಷ್ಟ್ರ ಮಾಡಿದ್ರು ಅದನ್ನು ಇಲ್ಲಿವರೆಗೂ ಸಹ ಪಾಲಿಸ್ಕೊಂಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಇನ್ನು ಈ ರಾಷ್ಟ್ರದಲ್ಲಿ ಯಾವುದೇ ಪಕ್ಷ ಆ ಸ್ವತಂತ್ರದ ನಂತರ ಘೋಷಣೆ ಆದಂಥ ಒಂದು ಜಾತ್ಯಾತೀತ ನಿಲುವನ್ನು ಯಾರೂ ಮಾಡ್ಕೊಂಬಂದಿಲ್ಲ ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮುಖ್ಯವಾಗಿ ಈ ಥರ ಹುಡುಗರಿರಬೇಕು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಹೆಂಗೆ ಅವ್ರಿಗೆ ಹೆಚ್ಚು ಕಾಳಜಿ ಇರುತ್ತೆ ಮತ್ತು ಕಮಿಟ್ಮೆಂಟ್ ಇರುತ್ತೆ ಜನಪರವಾದಂಥ ಆಲೋಚನೆ ಇರುತ್ತೆ ಜೊತೆಗೆ ಎಜುಕೇಟೆಡ್ ಇರಬೇಕು ಬೆಂಗಳೂರಿನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇವತ್ತು ಮುಂಬೈ ಮಾರ್ಕೆಟ್ ನಾವು ಭಾಳ ಒಳ್ಳೆಯ ಹೆಸರನ್ನ ತಗೊಂಡಿದ್ರು ಡೆಲ್ಲಿ ಕೇಂದ್ರ ಸ್ಥಾನ ಆದ್ರೂ ಬೆಂಗಳೂರನ್ನು ಅವೆಲ್ಲಕ್ಕಿಂತ ಮೀರಿದಂಥ ಒಂದು ಹೆಸರು ಇವತ್ತು ನಮ್ಮ ಪ್ರಪಂಚದಲ್ಲಿ ಬೆಂಗಳೂರು ಅಂದ ತಕ್ಷಣವೇ ಯಾವುದೇ ದೇಶಕ್ಕೋದ್ರೂ ಸಹ ರೆಕಗ್ನೈಸ್ ಮಾಡೋಂಥ ಒಂದು ಪರಿಸ್ಥಿತಿ ಅಂಥ ಬೆಂಗಳೂರನ್ನು ಇವತ್ತು ಪ್ರತಿನಿಧಿಸ್ತಕ್ಕಂಥ 28 ಕ್ಷೇತ್ರದ ಶಾಸಕರುಗಳು ಸಹ ಇವತ್ತೇನು ಕುಸುಮ ಅವರು ನಮ್ಮ ಕಾಂಗ್ರೆಸ್ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಮತ್ತು ರಾಹುಲ್ ಗಾಂಧಿಯವರು ನಮ್ಮ ಸೋನಿಯಾ ಗಾಂಧಿಯವರು ಸುರ್ಜೇವಾಲ ಅವರು ತೀರ್ಮಾನ ಮಾಡಿ ಸೂಕ್ತವಾದಂಥ ಕ್ಯಾಂಡಿಡೇಟ್ ಮಾಡಿದಾರಂತ ಇಡೀ ನಮ್ಮ ಬೆಂಗಳೂರಿನ ಸಾಮಾನ್ಯ ಜನರಿರ್ಬೋದು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಮುಖಂಡರಿರ್ಬೋದು ನಮ್ಮೆಲ್ಲರಿಗೂ ಸಂತೋಷ ಇದೆ ಅದಕ್ಕೆ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಪಕ್ಷ ಕೊಟ್ಟಿದೆ ಅವರು ಸಹ ಈಗ ನಿಮ್ಮ ಮುಂದೆ ಹೇಳಿದಾಗೆ ಅವರು ಸೂಕ್ಷ್ಮವಾಗಿ ಇತಿಮಿತಿನಲ್ಲಿ ಮಾತಾಡ್ತಕ್ಕಂಥದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಒಬ್ಬ ಅಭ್ಯರ್ಥಿಗೆ ಇರಬೇಕಾದಂಥ ಎಲ್ಲ ಅರ್ಹತೆ ಇದೆ ಅದರ ಜೊತೆಗೆ ನಮ್ಮ ಹನುಮಂತರಾಯಪ್ಪರ ಅವ್ರ ತಂದೆ ಮುಂದೆ 2008 ಚುನಾವಣೆ ನಿಂತು ಡಿಫೀಟ್ ಆಗಿದ್ದಾರೆ ಕಂಟಿನ್ಯೂಸ್ ಆಗಿ 3-4 ಚುನಾವಣೆನ ಸಂಪೂರ್ಣವಾಗಿ ಆ ಕ್ಷೇತ್ರವನ್ನು ಉದ್ದಗಲಕ್ಕೂ ಓಡಾಡಿದ್ದಾರೆ ಅದರಿಂದ ಎಷ್ಟು ಉದ್ದ ಇದೆ ಎಷ್ಟು ಜನ ಇದೆ ಎಷ್ಟು ದೊಡ್ಡ ಕ್ಷೇತ್ರ ಮತ್ತು ಎಷ್ಟು ದಿವಸ ಕಡಿಮೆ ಇದೆ ಅದು ಯಾವುದೂ ಬರಲ್ಲ ಚುನಾವಣೆ ನಿಗದಿಯಾದಂಥ ಅವಧಿ ಒಳಗಡೆ ನಾವು ಅದನ್ನೆಲ್ಲನೂ ಎದುರಿಸಬೇಕಾಗುತ್ತೆ ಅದಕ್ಕೆ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಒಟ್ಟಿಗೇನೆ ಈ ಚುನಾವಣೆಯನ್ನು ಎದುರಿಸ್ತೀವಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವ ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಥ್ಯಾಂಕ್ ಯು